ಅಸ್ಸಲಾಮು ಅಲೈಕುಂ. ನಾನು ನಿಮ್ಮ ನೂರ್ಜಾನ್ ಟೀಚರ್. ಮಕ್ಕಳು ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಮಕ್ಕಳು, ಇವತ್ತಿನ ತರಗತಿಯಲ್ಲಿ ನಾವು ಮತ್ತೊಂದು ಹೊಸ ಪಾಠ, ಪಾಠ 4, ಮೊಸಳೆ ಮತ್ತು ಕೋತಿ, ಈ ಪಾಠದ ಬಗ್ಗೆ ಕಲಿಯೋಣ. ಈಗ ನೀವೆಲ್ಲರೂ ಪುಟ ಸಂಖ್ಯೆ 11 ತೆರೆಯಿರಿ. ಪಾಠವನ್ನು ಓದುವಾಗ ಎಲ್ಲರೂ ಗಮನವಿಟ್ಟು ಪುಸ್ತಕವನ್ನು ನೋಡಬೇಕು. ಒಂದು ನದಿಯ ದಡದಲ್ಲಿ ದೊಡ್ಡದಾದ ಮರವಿತ್ತು. ಅಂಡರ್ಲೈನ್ ದಡ ಅಂದರೆ ಬ್ಯಾಂಕ್. ಅದರಲ್ಲಿ ಬಹಳ ರುಚಿಕರವಾದ ಹಣ್ಣುಗಳು ಬಿಡುತ್ತಿದ್ದವು. ಅಂಡರ್ಲೈನ್ ರುಚಿಕರ, ಟೇಸ್ಟಿ. ಆ ಮರದ ಮೇಲೆ ಕೋತಿಯು, ನದಿಯ ನೀರಿನಲ್ಲಿ ಮೊಸಳೆಯು ವಾಸವಾಗಿದ್ದವು. ಪ್ರತಿದಿನ ಮೊಸಳೆಯು ಬಿಸಿಲಿಗಾಗಿ ನದಿಯ ದಡಕ್ಕೆ ಬರುತ್ತಿತ್ತು. ಅಲ್ಲಿಯೇ ಮರದ ಮೇಲೆ ಇರುತ್ತಿದ್ದ ಕೋತಿಗೂ ಅದರ ಸ್ನೇಹವಾಯಿತು. ಅಂಡರ್ಲೈನ್ ಸ್ನೇಹ, ಫ್ರೆಂಡ್ಶಿಪ್. ಪ್ರತಿದಿನ ಎರಡೂ ಪ್ರಾಣಿಗಳು ಸಂತೋಷದಿಂದ ಕಾಲ ಕಳೆಯುತ್ತಿದ್ದವು. ಅಂಡರ್ಲೈನ್ ಸಂತೋಷ, ಹ್ಯಾಪಿಲಿ. ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದವು. ಕೋತಿಯು ಪ್ರತಿದಿನ ಮೊಸಳೆಗೆ ರುಚಿಕರವಾದ ಹಣ್ಣುಗಳನ್ನು ಕಿತ್ತು ಕೊಡುತ್ತಿತ್ತು. ಅಂಡರ್ಲೈನ್ ಕಿತ್ತು, ಸ್ನ್ಯಾಚ್. ದಿನದಿಂದ ದಿನಕ್ಕೆ ನಂಬಿಕೆ, ಪ್ರೀತಿ ಇಬ್ಬರಲ್ಲೂ ಹೆಚ್ಚಾಗತೊಡಗಿತು. ಅಂಡರ್ಲೈನ್ ನಂಬಿಕೆ, ಟ್ರಸ್ಟ್. ಬೆಳಗಿನಿಂದ ಸಂಜೆಯವರೆಗೂ ಮೊಸಳೆಯು ಕೋತಿಯ ಜೊತೆ ಕಾಲ ಕಳೆದು ನಂತರ ತನ್ನ ಮನೆಗೆ ಹಿಂದಿರುಗಿ ಹೋಗುತ್ತಿತ್ತು. ಅಂಡರ್ಲೈನ್ ಹಿಂದಿರುಗಿ, ರಿಟರ್ನ್. ಮೊಸಳೆಯು ಮನೆಗೆ ಹೋದ ನಂತರ ತನ್ನ ಸ್ನೇಹಿತನ ಬಗ್ಗೆ ಮತ್ತು ರುಚಿಯಾದ ಹಣ್ಣಿನ ಬಗ್ಗೆ ಹೆಂಡತಿಗೆ ಹೇಳುತ್ತಿತ್ತು. ಅಂಡರ್ಲೈನ್ ಹೆಂಡತಿ ಅಂದರೆ ವೈಫ್. ಮೊಸಳೆಯ ಹೆಂಡತಿಗೆ ಪ್ರತಿದಿನ ರುಚಿಯಾದ ಹಣ್ಣನ್ನು ತಿನ್ನುವ ಕೋತಿಯನ್ನೇ ತಿನ್ನುವ ಆಸೆಯಾಯಿತು. ಈ ವಿಚಾರವನ್ನು ಮೊಸಳೆಯ ಹೆಂಡತಿಯು ಮೊಸಳೆಗೆ ತಿಳಿಸಿತು. ಒಂದು ದಿನ ಮೊಸಳೆಯು ಕೋತಿಯನ್ನು ಕುರಿತು, ನನ್ನ ಹೆಂಡತಿಗೆ ನಿನ್ನಂತಹ ಒಳ್ಳೆಯ ಸ್ನೇಹಿತನನ್ನು ಪರಿಚಯಿಸದೆ ಎಷ್ಟು ದಿನ ಹೀಗಿರಲಿ? ಆದ್ದರಿಂದ ಈ ದಿನ ತಪ್ಪದೆ ನನ್ನ ಜೊತೆ ಔತಣಕ್ಕೆ ಬಾ. ಅಂಡರ್ಲೈನ್ ಔತಣ, ಫೀಸ್ಟ್. ನನ್ನ ಹೆಂಡತಿಯು ಕಾಯುತ್ತಿರುತ್ತಾಳೆ ಎಂದು ಹೇಳಿತು. ಮೊಸಳೆಯ ಮಾತನ್ನು ನಿಜವೆಂದು ನಂಬಿ ಕೋತಿಯು ಔತಣಕ್ಕೆ ಹೊರಡಲು ಸಿದ್ಧವಾಯಿತು. ಮೊಸಳೆಯು ಕೋತಿಯನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ನದಿಯಲ್ಲಿ ಈಜತೊಡಗಿತು. ಅಂಡರ್ಲೈನ್ ಬೆನ್ನ ಮೇಲೆ, ಬ್ಯಾಕ್. ಈಜತೊಡಗಿತು ಅಂದರೆ ಸ್ವಿಮ್ಮಿಂಗ್. ನದಿಯ ಮಧ್ಯಭಾಗ ತಲುಪುತ್ತಲೇ ಮೊಸಳೆಯು ತನ್ನ ಗೆಳೆಯನನ್ನು ಕುರಿತು, ಗೆಳೆಯ, ಪ್ರತಿದಿನ ನೀನು ಕೊಡುತ್ತಿದ್ದ ಆ ಮರದ ಸಿಹಿ ಹಣ್ಣನ್ನು ನನ್ನ ಹೆಂಡತಿಗೂ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದೆ. ಅಂಡರ್ಲೈನ್ ಮಧ್ಯಭಾಗ ಅಂದರೆ ಸೆಂಟರ್. ಅವಳಿಗೂ ಸಹ ಆ ಹಣ್ಣಿನ ರುಚಿ ಬಹಳ ಇಷ್ಟವಾಗಿದೆ. ಹಾಗೆಯೇ ನಿನ್ನ ಹೃದಯವು ಬಹಳ ರುಚಿಯಾಗಿರುವುದಲ್ಲವೇ? ಅಂಡರ್ಲೈನ್ ಹೃದಯ, ಹಾರ್ಟ್. ಆದ್ದರಿಂದ ನನ್ನ ಹೆಂಡತಿಗೆ ನಿನ್ನ ಹೃದಯವನ್ನು ತಿನ್ನಬೇಕೆಂಬ ಆಸೆಯಾಗಿದೆ. ಅದಕ್ಕಾಗಿಯೇ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿತು. ಕೋತಿಯು ಸ್ವಲ್ಪ ಯೋಚಿಸಿ, ಗೆಳೆಯ, ಅಯ್ಯೋ, ಅದಕ್ಕೇನಂತೆ? ಮೊದಲೇ ನೀನು ಈ ವಿಷಯವನ್ನು ಏಕೆ ಹೇಳಲಿಲ್ಲ? ನನ್ನ ಹೃದಯವು ಎಲ್ಲಿ ನೀರಿನಲ್ಲಿ ಬಿದ್ದು ಹೋಗುವುದೋ ಎಂಬ ಭಯದಿಂದ ಅದನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ. ಅಂಡರ್ಲೈನ್ ಯೋಚಿಸಿ, ಥಿಂಕ್. ನೀನು ಮರದ ಕಡೆ ನಡೆ, ಅದನ್ನು ತೆಗೆದುಕೊಂಡು ಬೇಗ ಬರೋಣ ಎಂದಿತು. ಕೋತಿಯ ಮಾತನ್ನು ಮೊಸಳೆಯು ನಂಬಿತು. ತಕ್ಷಣವೇ ನದಿಯ ದಡದ ಕಡೆಗೆ ಬಂದಿತು. ಮರವನ್ನು ನೋಡುತ್ತಲೇ ಕೋತಿಯು ಜಿಗಿದು ಮರದ ಮೇಲೆ ಕುಳಿತು ಬಿಟ್ಟಿತು. ಮೊಸಳೆಯನ್ನು ನೋಡುತ್ತಾ ಕೋತಿಯು, ನಿನ್ನ ಮಾತನ್ನು ನಂಬಿದ್ದರೆ ಇವತ್ತು ನನ್ನ ಪ್ರಾಣವೇ ಹೋಗುತ್ತಿತ್ತು. ನಿನ್ನಂತಹವನ ಸ್ನೇಹ ಮಾಡಿದ್ದು ನನ್ನ ತಪ್ಪು ಎಂದಿತು. ಮೊಸಳೆಗೆ ಏನೂ ಮಾಡಲು ತೋರಲಿಲ್ಲ.
ಕೋತಿಯ ಸ್ನೇಹವನ್ನು ನಂಬಿಕೆಯನ್ನು ಕಳೆದುಕೊಂಡ ಮೊಸಳೆ ದುಃಖದಿಂದ ತನ್ನ ಮನೆಗೆ ಹೊರಟಿತು. ಈ ಪಾಠದ ನೀತಿ ಅಂದರೆ ಮೋರಲ್, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಅಂಡರ್ಲೈನ್, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ದೇರ್ ಇಸ್ ನೋ ಡೇಂಜರ್ ಟು ದ ಮ್ಯಾನ್ ಹೂ ಹ್ಯಾಸ್ ದ ಐಡಿಯಾ. ಸರಿ ಮಕ್ಕಳೇ, ಇಲ್ಲಿಗೆ ಪಾಠ ಓದುವಿಕೆ ಮುಕ್ತಾಯವಾಯಿತು. ಈಗ ನೀವೆಲ್ಲರೂ ಪಾಠದಲ್ಲಿ ಅಂಡರ್ಲೈನ್ ಮಾಡಿದಂಥ ಎಲ್ಲ ಶಬ್ದಗಳನ್ನು ಚೆನ್ನಾಗಿ ಬರೆದು ಅಭ್ಯಾಸವನ್ನು ಮಾಡಿ. ಪಾಠದ ಸಾರಾಂಶ. ಒಂದು ನದಿಯ ದಡದಲ್ಲಿ ಒಂದು ಮರವಿತ್ತು. ಆ ಮರದಲ್ಲಿ ಒಂದು ಕೋತಿ ಮತ್ತು ನದಿಯಲ್ಲಿ ಒಂದು ಮೊಸಳೆಯು ವಾಸವಾಗಿದ್ದವು. ಅವು ಎರಡೂ ಒಳ್ಳೆಯ ಗೆಳೆಯರಾಗಿದ್ದವು. ಕೋತಿಯು ಪ್ರತಿದಿನ ಮೊಸಳೆಗೆ ರುಚಿಕರವಾದ ಹಣ್ಣುಗಳನ್ನು ತಿನ್ನಲು ಕೊಡುತ್ತಿತ್ತು. ಹೀಗೆ ಇವೆರಡೂ ಸಂತೋಷದಿಂದ ಇದ್ದವು. ಒಂದು ದಿನ ಮೊಸಳೆಯು ಕೋತಿಯನ್ನು ತನ್ನ ಹೆಂಡತಿಗೆ ಪರಿಚಯಿಸಲು ಮನೆಗೆ ಕರೆದುಕೊಂಡು ಹೊರಟಿತು. ದಾರಿಯ ಮಧ್ಯದಲ್ಲಿ ಮೊಸಳೆಯು ತನ್ನ ಹೆಂಡತಿಯ ಆಸೆಯನ್ನು ಕೋತಿಯ ಬಳಿ ಹೇಳಿತು. ಕೋತಿ ಸ್ವಲ್ಪ ಯೋಚಿಸಿ ತನ್ನ ಹೃದಯವನ್ನು ಮರದ ಮೇಲೆ ಇಟ್ಟಿರುವುದಾಗಿ ಸುಳ್ಳು ಹೇಳಿತು. ಮೊಸಳೆಯು ಕೋತಿಯ ಮಾತನ್ನು ನಂಬಿ ಮರದ ಕಡೆ ಹೊರಟಿತು. ಮರವನ್ನು ನೋಡುತ್ತಲೇ ಕೋತಿ ಜಿಗಿದು ಮರದ ಮೇಲೆ ಹೋಗಿ ಕುಳಿತಿತು. ತನ್ನ ಪ್ರಾಣ ಉಳಿಸಿಕೊಂಡಿತು. ಸಮ್ಮರಿ ಆಫ್ ದ ಸ್ಟೋರಿ. ದೇರ್ ವಾಸ್ ಅ ಮಂಕಿ ಹೂ ಲಿವ್ಡ್ ಆನ್ ದ ಟ್ರೀ ನಿಯರ್ ದ ರಿವರ್. ದ ಮಂಕಿ ಯೂಸ್ ಟು ಟೇಕ್ ಆಫ್ ದ ಫ್ರೂಟ್ಸ್ ಫ್ರಮ್ ದ ಟ್ರೀ ಆ್ಯಂಡ್ ಗಿವ್ ಇಟ್ ಟು ಕ್ರೊಕೊಡೈಲ್. ಕ್ರೊಕೊಡೈಲ್ ಆ್ಯಂಡ್ ಮಂಕಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಒನ್ಸ್ ದ ಕ್ರೊಕೊಡೈಲ್ಸ್ ವೈಫ್ ವಾಂಟೆಡ್ ಟು ಈಟ್ ದ ಮಂಕಿಸ್ ಹಾರ್ಟ್ ಆ್ಯಸ್ ಶಿ ಥಾಟ್ ದ್ಯಾಟ್ ದಿಸ್ ಮಂಕಿ ಈಸ್ ಈಟಿಂಗ್ ಸ್ವೀಟ್ ಆ್ಯಂಡ್ ಟೇಸ್ಟಿ ಫ್ರೂಟ್ಸ್, ಸೊ ಇಟ್ಸ್ ಹಾರ್ಟ್ ವಿಲ್ ಬಿ ಈವನ್ ಮೋರ್ ಟೇಸ್ಟಿಯರ್. So she told the crocodile to get the monkey to their home. The crocodile invited the monkey to his home. He took the monkey on his back and he started to cross the river. After some time, the crocodile told him that his wife wants to eat his heart. The monkey thought of an idea as he wanted to save himself. The monkey said that he had left his heart on the tree. The crocodile swam back to the tree to get the monkey's heart. But when they reached the bank of the river, the clever monkey jumped off the crocodile's back and climbed high up on the tree and refused to come down. The crocodile went back home sadly.